ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಗತಾಸೂನ್ ಅಂದರೆ ಯಾರು ಹೋಗ್ಬಿಟ್ಟಿದ್ದಾರೋ ಅವರು, ಅಗತಾಸೂನ್ ಎಂದರೆ ಯಾರು ಹೋಗದೆ ಇಲ್ಲೇ ಇದ್ದಾರೋ ಇನ್ನು ಅವರು. ಒಬ್ಬ ಪಂಡಿತನು ಇವರಿಬ್ಬರಿಗೋಸ್ಕರನೂ ಅಳೋದಿಲ್ಲ. ನಮ್ಮ ತಾಯಿ ಸತ್ತೋಗಿದ್ದಾಳೆ, ನನ್ನ ತಂದೆ ಸತ್ತು ಹೋಗಿದ್ದಾರೆ ಅಂತ ಅಳೋದಿಲ್ಲ, ಅಥವಾ ನಮ್ಮ ತಾಯಿ ಇನ್ನೂ ಸತ್ತೋಗ್ಲಿಲ್ಲ ಅಂತ ಯಾವುದಕ್ಕೂಗೋಸ್ಕರ ಅಳೋದಿಲ್ಲ. ಯಾರು ಈ ಎರಡಕ್ಕೋಸ್ಕರ ಅಳುತ್ತಾರೋ ಅವರು ಪಂಡಿತರಲ್ಲ, ಮೂರ್ಖರು. ನಾವು ಯಾರನ್ನು ಪಂಡಿತರು ಎಂದು ಹೇಳುತ್ತೇವೆ ಎಂದರೆ, ಯಾರು ಅವರನ್ನು ಅವರು ನಾನು ಶರೀರ ಅಲ್ಲ ಆತ್ಮ, ನಾವು ಆತ್ಮಸ್ವರೂಪರಾಗಿ ಈ ದೇಹದಲ್ಲಿ ಇದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೋ ಅವರನ್ನು ಪಂಡಿತರು ಎಂದು ಹೇಳುತ್ತೇವೆ. ಪಂಡಿತ್ ಅಂದರೆ PhD ಅಲ್ಲ, ಆಕ್ಸ್ಫೋರ್ಡ್ ಇಂದ ಗ್ರ್ಯಾಜುಯೇಟ್ ಅಲ್ಲ. ಪಂಡಿತ್ ಅಂದರೆ ಯೋಗಿ. ಭಗವದ್ಗೀತೆಯಲ್ಲಿ ಎರಡು ಕಡೆ ಪಂಡಿತರು ಯಾರು, ಪಂಡಿತರು ಅಂದರೆ ಯಾರು ಎಂದು ಹೇಳಲಾಗಿದೆ. ಒಂದು ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಅಂದರೆ ಇಲ್ಲಿ ಪಂಡಿತಾಹ ಅಂದರೆ ಯಾವುದಕ್ಕೂಗೋಸ್ಕರ ಯಾರು ಅಳೋದಿಲ್ಲವೋ ಅವರು ಪಂಡಿತರು ಎಂದು ಹೇಳಲಾಗಿದೆ. ಇನ್ನೊಂದು ಶ್ಲೋಕದಲ್ಲಿ, ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶನ. ಅಂದರೆ ಇಲ್ಲಿ ಪಂಡಿತ ಅಂದರೆ ಎಲ್ಲರನ್ನೂ ಯಾರು ಸಮಾನವಾಗಿ ನೋಡುತ್ತಾರೋ ಅವರನ್ನು ಪಂಡಿತರು ಎಂದು ಹೇಳಲಾಗುತ್ತೆ. ಸೊ ಪಂಡಿತರು ಎಂದರೆ ಈ ಎರಡು ಕ್ವಾಲಿಟೀಸು ಇರಬೇಕು ಅಂತ. ಧನ್ಯವಾದಗಳು.